माजी नगराध्यक्ष हागू विपक्ष नायक विलास गाडीवड्डारवरु नगरदल्ली आयोजिसलागिद्द पत्रिकागोष्ठियन्नु उद्देशिसि मातनाडुत्ता सुमारु 6 तिंगळुगळ सुदीर्घ कालावधिय नंतर 25 जनवरी 2022 रंदु नगरसभेयल्लि सामान्य सभेयन्नु करेयलागिदे। आदरे 13 जुलै 2021 रल्लि नडेद सामान्य सभेयल्लि 25 विषयगळु चर्चेगे बंदिद्दु अदरल्लि 11 मत्तु 12ने विषय मुनिसिपल हैस्कूल हस्तांतर हागू कट्टड ವಿಷಯಗಳಾಗಿದ್ದವು। ಆ ವಿಷಯದ ಬಗ್ಗೆ ಚರ್ಚೆಗೆ ನಾವು ವಿಪಕ್ಷದವರು ಅವಕಾಶ ಕೇಳಿದಾಗ ಆಡಳಿತ ಪಕ್ಷದವರು ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಗೊಂದಲದಿಂದ ಸಭೆಯನ್ನು ಬಿಟ್ಟು ತೆರಳಿದ್ದು ಆ ಅಜೆಂಡಾ ಮೇಲೆ ವಿಷಯ ಪತ್ರದ ಮೇಲೆ ಹಾಗೂ ಇನ್ನುಳಿದ ವಿಷಯಗಳ ಚರ್ಚೆ ಆಗದೆ ಅವರು ಅದಕ್ಕೆ ಬಹುಮತದಿಂದ ಅನುಮತಿ ಸಿಕ್ಕಿದೆ ಎಂಬ ಅಭಿಪ್ರಾಯ ಹಾಗೂ ಪ್ರೊಸೀಡಿಂಗ್ ಕಳುಹಿಸಿರುತ್ತಾರೆ। ಜೊತೆಗೆ ಇನ್ನುಳಿದ 23 ವಿಷಯಗಳ ಬಗ್ಗೆ ಮಂಜೂರಾತಿ ಪಡೆದುಕೊಂಡಿರುತ್ತಾರೆ। ಆದರೆ ಈ ಯಾವುದೇ ವಿಷಯಗಳ ಬಗ್ಗೆ ಬಹುಮತದಿಂದ ಚರ್ಚೆಯಾಗಿಲ್ಲ। ಒಂದು ವೇಳೆ ಆ ರೀತಿ ಯಾವುದೇ ಸಾಕ್ಷ್ಯಾಧಾರಗಳಿದ್ದರೆ ಸಾಬೀತುಪಡಿಸಲಿ। ನನ್ನ ಹತ್ತಿರ ಆ ದಿನದ ಗೊಂದಲದಿಂದ ಅಧ್ಯಕ್ಷ ಅಧಿಕಾರಿಗಳು ಎಲ್ಲರೂ ವಿಷಯ ಚರ್ಚಿಸದೆ ಹೋದ ವಿಡಿಯೋ ಸಾಕ್ಷ್ಯಾಧಾರಗಳಿವೆ ಮತ್ತು ಇದರ ಬಗ್ಗೆ 18 ಜನವರಿ 2022 ರಂದು ಪೌರಾಯುಕ್ತರಿಗೆ ಪತ್ರ ಬರೆದಿದ್ದು ಇದುವರೆಗೂ ಯಾವುದೇ ಪ್ರಕಾರದ ಉತ್ತರ ದೊರೆತಿಲ್ಲ। ಇನ್ನು 25 ಜನವರಿ 2022 ರಂದು ನಡೆಯಲಿರುವ ಸಾಮಾನ್ಯ ಸಭೆಯಲ್ಲಿ ಇದನ್ನೇ ಮುಂದುವರಿಸಿ ಗದ್ದಲ ಗೊಂದಲ ಗೂಡು ಮಾಡಿ ಸಭೆ ಬಿಟ್ಟು ಹೋಗುವ ಪ್ರಯತ್ನ ಮಾಡುತ್ತಾರೆ। ಆದ್ದರಿಂದ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಗಲ್ಲಿಯಿಂದ ದಿಲ್ಲಿಯವರೆಗೂ ನಿಮ್ಮ ಸರ್ಕಾರವಿದ್ದು ನಿಮ್ಮ ಆಡಳಿತ ಕಾಲಾವಧಿಯಲ್ಲಿ ನಗರ ಅಭಿವೃದ್ಧಿಯ ಕಡೆ ಹೆಚ್ಚಿನ ಗಮನ ಹರಿಸಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು। ತಿಂಗಳ ನಂತರ ಈಗ 25 ಜನವರಿಗೆ ಸಾಮಾನ್ಯ ಸಭೆ ಮೀಟಿಂಗ್ ಕರೆಯಲಾಗಿದೆ। ಆದರೆ ಈ ಮೀಟಿಂಗ್ ದಲ್ಲಿ ಆವಾಗ 13 ಜುಲೈ 2001 ರಕ್ಕೆ ಏನು ವಿಷಯಗಳು ಚರ್ಚೆಗೆ ಬಂದಿದ್ದು ಅದರಲ್ಲಿ 25 ವಿಷಯಗಳು ಇತ್ತು। ಅತರಾಗ 11 ಮತ್ತು 12 ವಿಷಯಕ್ಕೆ ಮುನ್ಸಿಪಲ್ ಹೈಸ್ಕೂಲ್ ಇದು ಹಸ್ತಾಂತರ ಮತ್ತು ಕಟ್ಟಡ ತೆರವುಗೊಳಿಸುವ ವಿಷಯ ಮ್ಯಾಗ ಏನು ಸಭೆಯಲ್ಲಿ ಚರ್ಚೆಗೆ ನಾವು ಅವಕಾಶ ಕೇಳಿದಾಗ ಆಡಳಿತ ಪಕ್ಷದವರು ಮತ್ತು ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಗೊಂದಲದಿಂದ ಅದೇ ವಿಷಯನ್ಯಾಗ ಸಭೆ ಬಿಟ್ಟು ಅಲ್ಲಿಂದ ಹೋಗಿರ್ತಾರೆ। ಆದರೆ ಆ ಅಜೆಂಡೆ ಮ್ಯಾಗೆ ಇದ್ದಂತ ವಿಷಯ ಪತ್ರಿಕೆ ಮ್ಯಾಗೆ ಇದ್ದಂತ ಇನ್ನು ಉಳಿದ 14 ವಿಷಯಗಳ ಚರ್ಚೆ ಆಗಲಾರದ ಅವರು ಅನುಮತಿ ಪಡೆದಿದೆ ಅಂತ ಬಹುಮತದಿಂದ ಅಂತಾರೆ। ಆದರೆ ಸಭೆ ಒಳಗೆ ಅವು ಯಾವುದು ವಿಷಯಗಳನ್ನು ಚರ್ಚೆ ಆಗಲಾರದೆ ಅವರು ಸಭೆ ಅನುಮತಿ ಇದೆ ಅಂತ ಈಗ ಅಭಿಪ್ರಾಯವನ್ನು ಅಥವಾ ಪ್ರೊಸೀಡಿಂಗ್ ಕಳಿಸಿರ್ತಾರೋ ಅದರ ಜೊತೆಗೆ ಇನ್ನು ಇತರ ವಿಷಯ 23 ಮಂಜೂರಾತಿ ಪಡ್ಕೊಂಡಿರ್ತಾರೆ। ಆದರೆ ನಾವು ಪೌರಾಯುಕ್ತರ ನಗರಸಭೆ ನಿಪ್ಪಾಣಿಯವರು 18/1/2022 ಕ್ಕೆ ಒಂದು ಪತ್ರ ಬರೆದು ನಾವು ಈ ಆಗಿದ್ದ ವಿಷಯಗಳ ಬಗ್ಗೆ ಚರ್ಚೆ ನೀವು ಮತ್ತು ಅಧ್ಯಕ್ಷರು ಸಭೆ ಬಿಟ್ಟು ಹೋಗಿದ್ದ ಬಗ್ಗೆ ನನ್ನ ಕಡೆ ವಿಡಿಯೋವು ಇಲ್ಲೇ ವಿಡಿಯೋ ರೆಕಾರ್ಡಿಂಗ್ ಇರುತ್ತದೆ। ಆದರೆ ತಮ್ಮಲ್ಲೇ ಈ ವಿಷಯಗಳ ಚರ್ಚೆ ಬಗ್ಗೆ ಏನಾದರೂ ದಾಖಲಾತಿಗಳು ಅಥವಾ ಏನಾದರೂ ರೆಕಾರ್ಡಿಂಗ್ ಇದ್ದರೆ ನನಗೆ ಸಾದರಪಡಿಸಬೇಕು ಅಂತ ನಾನು ಪತ್ರ ಬರೆದು ಕೇಳಿದಾಗ ಇಲ್ಲಿವರೆಗೆ ಇವತ್ತಿನವರೆಗೆ ಯಾವುದೂ ಪ್ರಕಾರ ನನಗೆ ಉತ್ತರವನ್ನು ಬಂದೇ ಇಲ್ಲ। ಅದಕ್ಕೆ ನಾಳಿನ ಸಭೆನಾಗೂ ಇದೇ ರೀತಿ ಆಗೋದು ಅವರ ಗೊಂದಲ ಮಾಡಿ ಸಭೆ ಬಿಟ್ಟು ಓಡ ಹೋಗೋದನ್ನು ಪ್ರಯತ್ನ ಮಾಡೋ। ಆದರೆ ಗಲ್ಲಿಯಿಂದ ದಿಲ್ಲಿ ತಕ್ಕ ನಿಮ್ಮ ಸರ್ಕಾರ ಇದೆ, ನಗರಸಭೆ ನಿಮ್ಮ ಕಡೆ ಇದೆ, ನಾನು ಮಂತ್ರಿಗಳಿಗೆ ಮತ್ತು ಸಂಸದರುಗಳಿಗೆ ಈ ಚಾನಲ್ ಮುಖಾಂತರಗಳನ್ನೇ ನಾನು ವಿನಂತಿ ಮಾಡ್ಕೋತೀನಿ। ನಿಮ್ಮ ಆಡಳಿತ ಒಳಗೆ ಏನರೇ ನಗರಾಭಿವೃದ್ಧಿ ಏನರೇ ಅಭಿವೃದ್ಧಿ ಮಾಡಬೇಕು, ಬರೀ ನೀವು ಚರಂಡಿ ಮಾಡಿನೂ ಇಲ್ಲ ರಸ್ತೆ ಮಾಡಿನೂ ಇದನ್ನು ಮಾಡಬೇಡ್ರಿ। ನಾನು ಈಗ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರಿಗೆ 12 ವಿಷಯಗಳ ಮತ್ತು 12 ವಿಷಯಗಳ ಬಿಟ್ಟು ಇನ್ನಂಥ ವಿಷಯಗಳನ್ನು ಅವರಿಗೆ ಪತ್ರ ಲಿಖಿತ ಅವ್ರಿಗೆ ತಿಳಿಸಿದ್ದೀನಿ। ಈ ನಿಪ್ಪಾಣಿಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಏನರೇ ಅಭಿವೃದ್ಧಿ ಮಾಡಬೇಕು, ಬರೀ ನೀವು ಚರಂಡಿ ಮಾಡಿನೂ ಇಲ್ಲ ರಸ್ತೆ ಮಾಡಿನೂ ಇದನ್ನು ಮಾಡಬೇಡ್ರಿ। ನಾನು ಈಗ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರಿಗೆ 12 ವಿಷಯಗಳ ಮತ್ತು 12 ವಿಷಯಗಳ ಬಿಟ್ಟು ಇನ್ನಂಥ ವಿಷಯಗಳನ್ನು ಅವರಿಗೆ ಪತ್ರ ಲಿಖಿತ ಅವ್ರಿಗೆ ತಿಳಿಸಿದ್ದೀನಿ।
ನಿಪ್ಪಾಣಿಯಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಬಹಳಷ್ಟು ಕೆಲಸಗಳಿದಾವೆ, ಶಾಶ್ವತ ಕೆಲಸಗಳಿದಾವೆ, ಅವೆಲ್ಲ ಮಾಡಬೇಕು. ಬರೀ ನೀವು ನಗರಸಭೆ ಸದಸ್ಯರಿಗೆ ಅಷ್ಟೇ ಅವರಿಗೆ ಬಬ್ಬ ಏನರೆ ಒಂದು ಸ್ವಲ್ಪ ಆದಾಯ ಬರಬೇಕಂತ ಅವರಿಗೆ ನೀವು ಪ್ರೋತ್ಸಾಹ ಕೊಡೋದು ಕೆಲಸ ಬಿಟ್ಟು ಇದನ್ನು ಉಳಿದ ಡೆವಲಪ್ಮೆಂಟ್ ಕಡೆ ಅವರು ಗಮನ ಹರಿಸಬೇಕಾ, ಇಂಥ ವಿಷಯಗಳು ನೀವು ತರಬೇಕು. ಇಲ್ಲಾಂದ್ರೆ ಚರ್ಚೆ ಮಾಡಲಿಕ್ಕೆ ನಗರಸಭೆ ಒಳಗೆ ಬರಬೇಕು, ಇದನ್ನು ಯಾರೂ ಇಲ್ಲ. ನೀವು ಮುಚ್ಚಿಟ್ಟುಕೊಂಡು ಎಲ್ಲ ಹಿಂದೆಲ್ಲ ನಾವು ಮಾನ್ಯತೆ ತಗೊಂಡಿವೆ ನಾವು ಮಾಡ್ತೇವೆ ಅಂತಂದ್ರೆ ಇದರ ಒಂದು ಇದು ಏನು ಇತ್ತಲ್ಲ ಪ್ರಜಾಪ್ರಭುತ್ವಕ್ಕೆ ಒಂದು ಕಾಲಿಮ ಅಂದ್ರೆ ಒಂದು ನಿಷೇಧ ತತ್ವಕ್ಕೆ ಇದೆ. ಇಂಥದ್ದು ಮಾಡಬಾರ್ದು. 30 ಮೇ ತನಕ ಈಗ ನಾವು ಸೂಚನೆ ಏನು ಕೊಟ್ಟಿದ್ದೀವಿ ಎಲ್ಲ ಪ್ರಮುಖ ವಿಷಯಗಳನ್ನು ನೀವು ಮಾಡಬೇಕಂತ ಇವತ್ತು ಕೂಡ ತಮ್ಮಲ್ಲಿ ನಾನು ವಿನಂತಿಸ್ತೇನೆ. ಒಂದು ವೇಳೆ ನೀವು 30 ಮೇ ತನಕ ಇದನ್ನು ಮಾಡಲಿಲ್ಲ, ಅಭಿವೃದ್ಧಿ ಹಿಂದುಳಿತಾ ಇದೆ, ನಮ್ರೋತ್ತ ನಿಮ್ಗೆ ಹಿಂದೆ ಬೀಳ್ತಾ ಇದೆ, 4 ವರ್ಷ ಆಗ್ತಾ ಇದೆ, 24 ಗಂಟೆ ನೀರು ಕೊಡ್ತೇವೆ ಅಂತ ಅದು ಪ್ರಾಮಿಸ್ ಮಾಡಿದ್ವಿ, ಅದನ್ನು ಹಿಂದೆ ಬೀಳ್ತಾ ಇದೆ, ಅದರ ಬಿಲ್ ಕಂಡಾಪಟ್ಟಿ ಬರ್ತಾ ಇದೆ, ಇವೆಲ್ಲ ಭಾಳ ಫಾರ್ ಎಕ್ಸಾಂಪಲ್ ಭಾಳ ವಿಷಯಗಳಿದಾವೆ. ಇವು ಇಂಥ ಎಲ್ಲ ವಿಷಯಗಳು ಬಿಟ್ಟು ಇಲ್ಲಿ ನಾ ರಸ್ತೆ ಉದ್ಘಾಟನೆ ಮಾಡೀನಿ, ನಾ ಗಟಾರ ಉದ್ಘಾಟನೆ ಮಾಡೀನಿ, ಇದನ್ನೆಲ್ಲ ಮಾಡೋಕ್ಕಿಂತ ಏನು ಮೂಲಭೂತ ಸೌಕರ್ಯಗಳು ಈಗ ಬೆಳಗಾವಿ ನಾಕದಿಂದ ಇರ್ಗಾ ಮೈದಾನ ತಕ್ಕ, ಸಂಭಾಜಿ ಸರ್ಕಲ್ದಿಂದ ಕೊಲ್ಲಾಪುರ ನಾಕ ತಕ್ಕ ಲೈಟ್ಗಳು 3 ವರ್ಷ ಬಂದಿದ್ದಾವೆ, ಇದನ್ನು ನೀವು ಮಾಡ್ತಾ ಇಲ್ಲ. ನಾನು ಅಧ್ಯಕ್ಷ ಇರುವವರಿಗೆ ಈಗ ರಾಣಿ ಲಕ್ಷ್ಮೀಬಾಯಿ ಸುತ್ತಿಕಾತ್ರ ಅಂದ್ರೆ ಸರಳಾಬಾಯಿ ಆಸ್ಪತ್ರೆಯಾಗ ಡೆಲಿವರಿ ಅಲ್ಲಿ ಪೇಷಂಟ್ ಆಗ್ತಾ ಇದ್ದ ನಾರ್ಮಲ್ ಆಗ್ತಾ ಇತ್ತು. ಅದರ ನಂತರ ನೀವು ಒಂದು ಮಹಿಳೆಯಾಗಿ ಈ ಭಾಗಕ್ಕೆ ನಮ್ಗೆ ಶಾಸಕರು ಮತ್ತು ಮಂತ್ರಿಗಳಾದಂತ ಇದೀರಿ, ಅದಕ್ಕೆ ನೀವು ಮಹಿಳೆಯರ ಸಲುವಾಗಿ ಏನರೇ ಕೆಲಸ ಮಾಡ್ರಿ, ಚಲೋ ಚಲೋ ಕೆಲಸ ಮಾಡ್ರಿ, ನಮ್ ನಿಮ್ ಸಹಕರಿಸ್ತೇವೆ. ಅದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬಾರ್ರಿ. ನಿಮ್ಮ ಆಡಳಿತ ಪಕ್ಷದವ್ರಿಗೂ ನೀವು ಸಲಹೆ ಕೊಡಬೇಕು, ಚಲೋ ಕೆಲಸ ಮಾಡ್ಬೇಕು, ಸಭೆಯಲ್ಲಿ ಚರ್ಚೆ ಮಾಡಬೇಕು, ಬಹುಮತದಿಂದ ನೀವು ಪಾಸ್ ಮಾಡ್ರಿ. ಆದ್ರೆ ವಿರೋಧ ಪಕ್ಷದ ಏನು ಏತ್ ಅನ್ನೋದು ಅದನ್ನೇ ಕೇಳ್ಕೊರ್ಲ, ಒಂದ್ ಸೈಡ್ ನೀವು ಯಾವಾಗೂ ಮಾಡಕ್ ಹೋಗ್ಬಾರ್ರಿ. ಅದಕ್ಕೆ ನೀವು ಚರ್ಚೆ ಮಾಡಕ್ ನಿಮ್ಮಲ್ಲಿ ಆಗ್ತಾ ಇಲ್ಲ ಅನ್ನ ಊಡ ಹೋಗೋದು ಮಾಡ್ತಾ ಇದ್ರು, ಅದನ್ನೆಲ್ಲ ಆಗಬಾರ್ದು. ಇನ್ನು ಮುಂದರೆ ಈ 3 ತಿಂಗಳು ನಾವು ನಿಮ್ಗೆ ಈ ಇದ್ದಿದ್ದ ಅಂತ ಏನು ವಿಷಯಗಳು ಬಾಕಿ ಉಳಿದಾವು ಇವೆಲ್ಲ ಪೂರ್ಣಗೊಳಿಸ್ಬೇಕಂತ ವಿನಂತಿಸಿದ್ದೇವೆ.